ಸದ್ಯಕ್ಕೆ ರಾಜ್ಯದಲ್ಲಿ ಮತ ಪ್ರಚಾರ ಜೋರಾಗಿದೆ. ಇನ್ನು ಮಂಡ್ಯದಲ್ಲಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಕೂಡ ಮತ ಪ್ರಚಾರಕ್ಕೆ ಇಳಿದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಾಳೆಹೊನ್ನಿಗ ಗ್ರಾಮದಲ್ಲಿ ಅನ್ನದಾನಿಗೆ ಹಾಲಿನ ಅಭಿಷೇಕ ಮಾಡಲಾಗಿದೆ. ಎಸ್, ಮಂಡ್ಯದಲ್ಲಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅಭರದ ಪ್ರಚಾರದ ನಡುವೆ ಬಾಳೆಹೊನ್ನಿಗ ಗ್ರಾಮದಲ್ಲಿ ಅನ್ನದಾನಿಗೆ ಹಾಲಿನ ಅಭಿಷೇಕ ಮಾಡಲಾಗಿದೆ. ಮಳವಳ್ಳಿಯಲ್ಲಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಮಳವಳ್ಳಿ ತಾಲೂಕಿನ ಹಳ್ಳಿ ಹಳ್ಳಿಗಳಲ್ಲಿ ಅನ್ನದಾನಿ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ. ಇನ್ನು ಪುಷ್ಪವೃಷ್ಟಿ ಸಲ್ಲಿಸಿ ಹಾಲಿನ ಅಭಿಷೇಕವನ್ನ ಮಾಡಿದ್ದಾರೆ ಕಾರ್ಯಕರ್ತರು. ಒಬ್ಬೊಬ್ಬ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ, ನೀವು ಕೂಡ ಹಾಲಿನ ಅಭಿಷೇಕ, ಪುಷ್ಪಾಭಿಷೇಕ ಎಲ್ಲವೂ ಕೂಡ ನಡೀತಾ ಇದೆ. ಕಾರ್ಯಕರ್ತರು ಗಂಟರು ಬುದ್ಧಿವಂತರು ಅದೇ ಹಾಲನ್ನ ಹೋಗಿ ಯಾರಾದರೂ ಬಡ ಮಕ್ಕಳು ಕೊಡಲಿ, ಅವರೊಂದಕ್ಕೂ ಹೊಟ್ಟೆ ಆದರೂ ತುಂಬುತ್ತೆ. ಇಂತಹ ವೇಸ್ಟ್ ಖರ್ಚಿಗೆ ನಮ್ಮ ಕಾರ್ಯಕರ್ತರು ಯಾವಾಗಲೂ ಮುಂದಾಗಿರ್ತಾರೆ. ಅವರು ಮೇಲೆ ಹಾಲಿನ ಅಭಿಷೇಕ ಮಾಡಿರುವಂತಹ ದೃಶ್ಯಾವಳಿಗಳನ್ನು ನೇರವಾಗಿ ನಿಮ್ಮ ಝೀ ಕನ್ನಡ ನ್ಯೂಸ್ನಲ್ಲಿ ನೀವು ನೋಡ್ತಾ ಇರಬಹುದು. ಹಾಲಿನ ಅಭಿಷೇಕ, ಪುಷ್ಪಾಭಿಷೇಕವನ್ನು ಮಾಡಿದ್ದಾರೆ ಕಾರ್ಯಕರ್ತರು. ಮಳವಳ್ಳಿಯಲ್ಲಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅಬ್ಬರ ಅಂದರೆ ಮತ ಪ್ರಚಾರವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತರ ಚಟುವಟಿಕೆಗಳು ಇದು ನೋಡ್ತಾ ಇರಬಹುದು. ಹಾಲಿನ ಅಭಿಷೇಕ, ಪುಷ್ಪಾಭಿಷೇಕವನ್ನ ಮಾಡಿದ್ದಾರೆ. ಬಾಳೆಹೊನ್ನಿಗ ಗ್ರಾಮದಲ್ಲಿ ಅದ್ಧೂರಿಯಾಗಿ ಸ್ವಾಗತವನ್ನ ಮಾಡಿದ್ದಾರೆ ಅನ್ನದಾನಿ ಕಾರ್ಯಕರ್ತರು. ನಾನು ವಿಶೇಷವಾಗಿ ನಾನು ತಲೆಬಾಗಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಬಹುಶಃ ಆ ಗ್ರಾಮದ ಜನರು ಅವ್ರಿಗೆ ಗೊತ್ತಿದೆ. ಬಹುಶಃ ಎರಡನೇ ಬಾರಿ ಹಾಲು ಅಭಿಷೇಕ ಮಾಡಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅದು ನಿಮ್ಮ ಪ್ರೀತಿಗೆ ಪಾತ್ರರಾಗಿದ್ದೀವಿ ಅಂತಕ್ಕಂಥದ್ದು ಹೆಮ್ಮೆಯ ವಿಚಾರ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ಬಾರಿ ಮಾಡಿಸ್ಕೊಂಡು ನನಗೆ ಆಶೀರ್ವಾದ ಮಾಡಿದ್ರಿ, ಆದ್ರೆ ಈ ಬಾರಿ ಎಲ್ಲೋ ಒಂದ್ ಕಡೆ ಜನಪ್ರತಿನಿಧಿಗಳು ಆಯ್ಕೆ ಆದವರು ಸರಿಯಾದ ರೀತಿ ಸ್ಪಂದಿಸಿ ಕೆಲಸ ಮಾಡದೇನೆ ಅವರ ಕೋಪಕ್ಕೆ ಗುರಿಯಾಗ್ತಕ್ಕಂಥದ್ದು ಕೂಡ ಇದೆ. ಆದ್ರೆ ಇಲ್ಲಿ ಇವತ್ತು ಎರಡನೇ ಬಾರಿಗೂ ಕೂಡ ಇಷ್ಟೊಂದು ಅಭೂತಪೂರ್ವವಾದಂತಹ ಪ್ರೀತಿಯನ್ನು ತೋರಿಸಿರ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಷಯ. ನನಗಂತೂ ಇವತ್ತು ದೇವೇಗೌಡ ಅಜ್ಜಿಯವರು ಈ ಇಳಿ ವಯಸ್ಸಿನಲ್ಲೂ ಕುಮಾರಣ್ಣನವರ ಅನಾರೋಗ್ಯದ ಇದ್ರೂ ಕೂಡ ಎರಡು ಬಾರಿ ಆಪರೇಷನ್ ಆದ್ರೂ ಕೂಡ ಈ ನಿಮ್ಮ ಬಡ ಜನರಿಗೋಸ್ಕರ ಪಂಚರತ್ನ ಯೋಜನೆಯನ್ನ ಜಾರಿಗೆ ತಂದು ಸಂಪೂರ್ಣವಾಗಿ ಇವರು ಬಡವರ ಮನೆಗೆ ಆ ಕಾರ್ಯಕ್ರಮವನ್ನು ತಲುಪಿಸಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಆ ಕಾರ್ಯಕ್ರಮವನ್ನು ಪ್ರತಿಕ್ಷಣದ ಸುದ್ದಿಗಾಗಿ ಝೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.